ಆರ್ ವೆಂಕಟರಮಣ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಡವಳ ಕ್ಷೇಮಾಭಿ ಸಂಘ. ಏನಪ್ಪ ಅಂತಂದರೆ ಎಸ್ ಸಿ ಮುಖ್ಯವಾಗಿ ನಮ್ಮದು ಮೊದಲನೇದು ಎಸ್ ಸಿ ಪಂಗಡಕ್ಕೆ ಸೇರಿಸ್ಬೇಕು ಅಂತ, ಪರಿಶಿಷ್ಟ ಜಾತಿಗೆ ಸೇರಿಸ್ಬೇಕು ಅಂತ ಒಂದು ಹಲವಾರು ವರ್ಷಗಳಿಂದ ಹಲವಾರು ಸಂಘಗಳು ಹಲವಾರು ಸರ್ಕಾರಗಳು ಬಂದಾಗಲೂ ನಾವು ಒತ್ತಾಯ ಮಾಡ್ತಾಯಿರ್ತೀವಿ, ಅದು ಆಗ್ತಾನೇ ಇಲ್ಲ. ಈ ನಮ್ಮ ಯಡಿಯೂರಪ್ಪನವರು ಒಂದು ಕಳೆದ ಸಾಲಿನಲ್ಲಿ ಅವರು ಸರ್ಕಾರ ಬಂದಾಗ ನಮಗೆ ವರದಿ ಮಾಡಿಕೊಟ್ರು. ಈಗ ಮತ್ತೆ ಅದೇ ಸರ್ಕಾರ ಇವಾಗ ಬಂದಿದೆ. ಇವಾಗ ಅವರು ನಮ್ಮ ಮನವಿ ಪತ್ರ ಕೊಟ್ಟು ಇದೆಲ್ಲ ಮಾಡ್ತಾಯಿದ್ವಿ. ಮತ್ತು ಮಾಚಿದೇವ್ರ ಜಯಂತಿ 1ನೇ ತಾರೀಕು, ಮಾಚಿದೇವ್ರ ಜಯಂತಿ ಇರೋದ್ರಿಂದ ನಮ್ಮ ಕುಲ ಬಾಂಧವರು ಎಲ್ಲರೂ ಬರಬೇಕು ಅಂತ ಮನವಿ ಮಾಡ್ತಾಯಿರ್ತೀನಿ. ಮತ್ತು ನಮ್ಮದು ಏನಪ್ಪ ಮಡವಾಳ ಜಾತಿ ನಿಂದನೆ, ಆಗ್ಸ ಮಡವಾಳ ಅನ್ನೋದಕ್ಕೆ ಹೋಗಿ ಆಗ್ಸೇ ಆಗ್ಸ ಬಾರ ಇಲ್ಲಿ ಈ ರೀತಿ ಜಾತಿ ನಿಂದನೆ, ಮಡವಾಳ ಮೋಸಗಾರ ಕಣ, ಆಗ್ಸ ಮೋಸಗಾರ, ಈ ರೀತಿ ಹಲವಾರು ರೀತಿಲಿ ಹಳ್ಳಿಗಳಿಗೆ ಒಂದು ಮನೆ ಎರಡು ಮನೆ ಇರೋದ್ರಿಂದ ಅಲ್ಲಿ ಕೀಳಾಗಿ ತುಂಬ ಕೀಳಾಗಿ ಅವ್ರಿಗೆ ಇದು ಮಾಡ್ತಾರೆ. ನಮ್ಮ ಕೆಲಸಗಳೇ ಆ ಥರ ಇರೋದ್ರಿಂದ ನಮ್ಮ ಅವ್ರಿಗೆ ಒಂದು ಸಂಘಟನೆ ಇಲ್ಲ, ಒಂದು ಅವ್ರಿಗೆ ಬ್ಯಾಕ್ ಸಪೋರ್ಟ್ ಯಾರೂ ಇಲ್ಲ. ಒಂದು ಎರಡು ಮನೆ ಇರುವಾಗ ಬೇರೆ ಜನಾಂಗದವರೆಲ್ಲ ನಮ್ಮ ಹೀಯಾಳಿಸಿ ಇದು ಮಾತಾಡ್ತಾಯಿದ್ರೆ, ಅದಕ್ಕೆ ಒಂದು ಕಾಯ್ದೆ ತಂದು ನಮಗೆ ನ್ಯಾಯ ದೊರೆಸ್ಕೊಡ್ಬೇಕು ಅಂತ ಅವತ್ತಿನ ದಿನ ಒಂದು ಮನವಿ ಪತ್ರ ಕೊಡ್ತಾಯಿದ್ವಿ. ಮತ್ತು ಅಭಿವೃದ್ಧಿ ನಿಗಮ ಒಂದು ಕಳೆದ ಸರ್ಕಾರನೇ ಮಾಡಿತ್ತು, 25 ಕೋಟಿ ಶ್ಯಾಂಕ್ಷನ್ ಮಾಡಿತ್ತು. ಅದು ಆರ್ಥಿಕ ತೊಂದರೆಯಿಂದ ಅದು ಹಂಗೆ ಅವರು ಸರ್ಕಾರ ಹೋಗಿದ್ದ ಮೇಲೆ ಅದು ಹಂಗೆ ಪೆಂಡಿಂಗೇ ಇದೆ. ಅದನ್ನು ಈ ಸಲ 1ನೇ ತಾರೀಕೇ ನಮಗೆ ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಮನವಿ ಪತ್ರ ಕೊಟ್ಟಿದ್ದೀವಿ. ಮತ್ತು ಅವತ್ತು ಮಾಡಲೇಬೇಕು ಅಂತ ಒಂದು ಮನವಿನೂ ಮಾಡ್ತಾಯಿದ್ದೀವಿ ಈ ಮುಖಾಂತರ. ದಯಮಾಡಿ ಇದೊಂದು ಮಾಡಬೇಕು. ಇನ್ನೂ ಹಲವಾರುಗಳು ಸಂಘಗಳಿವೆ, ಅವರೆಲ್ಲ ಸೇರಿ ನಾವು ಜಯಂತಿ ಮಾಡ್ತಾ ಇರೋದ್ರಿಂದ ಒಂದು ನಮಗೆ ಸಂತೋಷ ಆಗ್ತಾ ಇದೆ. ಪ್ರಕಾಶ್ ಮಾತಾಡ್ತಾ ಇರೋದು, ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮ ಸಂಘದ ಉಪಾಧ್ಯಕ್ಷ. ಫೆಬ್ರವರಿ 1 ನಮ್ಮ ಮಾಚಿದೇವರು ಅವತ್ತಿನ ದಿನ ಜಯಂತ್ಯೋತ್ಸವ ಮಾಡ್ತಾಯಿದ್ದೀವಿ. 2ನೇದು ನಿಗಮ ಮಂಡಳಿ ಮಾಡಿ ಅಂತ. ಆ ನಿಗಮ ಮಂಡಳಿ ಹಿಂದಿನ ಸರ್ಕಾರದಲ್ಲಿ ಅದನ್ನು ನಮ್ಮ ನಾಯಕರಾದಂಥ ಅಮರನಾಥ್ ಸರ್ ಅವರು ಅವರ ಹೋರಾಟದಿಂದ ಒಂದು ಕಾರ್ಯರೂಪ ಬಂದಿದೆ, ಅದನ್ನು ಜಾರಿಗೆ ತೊಗೊಂಬನ್ನಿ, ಅದಕ್ಕೊಂದು ಅಧ್ಯಕ್ಷರು ಸಂಬಂಧಪಟ್ಟವ್ರನ್ನೆಲ್ಲ ತೊಗೊಂಬನ್ನಿ ಅಂತ ನಮ್ಮ ಡಿಮ್ಯಾಂಡ್ ಇದಾಗುತ್ತಿದೆ. ನೆಕ್ಸ್ಟ್ ಇನ್ನೇನಿಲ್ಲ, ನಮ್ಮ ಇತ್ತೀಚೆಗೆ ಅವಲೇ ಹೇಳ್ದಂಗೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಾತಿ ನಿಂದನೆ ಜಾಸ್ತಿ ಆಗಿದೆ. ನಮ್ಮ ಜನಗಳನ್ನ ಬಹಿಷ್ಕಾರ ಮಾಡೋದು ಹಂಗೆ ಉಳ್ಕೊಂಡಿದೆ. ನಮ್ಮ ಜನ ಭಾಳ, ನಮ್ಮ ರಾಜ್ಯದಲ್ಲಿ ಭಾಳ ಜನಸಂಖ್ಯೆ ಭಾಳ ಕಮ್ಮಿ ಇದೆ. ಇದಕ್ಕೆಲ್ಲ ಒಂದು ಅವತ್ತಿಂದನೂ ಸಹ ಎಲ್ಲ ಸರ್ಕಾರಗಳಲ್ಲೂ ನಮ್ಮ ಮನವಿ ಕೊಡ್ತಾ ಬಂದಿದ್ದೀವಿ. ನಮ್ಮ ಕೆಲವೊಂದು ಸಂಘ ಸಂಸ್ಥೆಗಳು ಸಮಾವೇಶಗಳಿಗೆ ಮಾಡಿರು. ಆ ಸಮಾವೇಶ ಕೇವಲ ಆ ಗುರುತಿಸ್ಕರಣಕ್ಕೆ, ಟಿ ವಿ ಪ್ರಚಾರಕ್ಕೆ, ಮಾಧ್ಯಮ ಪ್ರಚಾರಕ್ಕೆ ಮಾತ್ರ ಆಯಿತು. ಯಾವುದೇ ರೀತಿ ಉಪಯೋಗಕ್ಕೂ ಆಗಲಿಲ್ಲ. ಕೆಲವೊಂದು ಉಪಯೋಗ ಆಗಿರ್ಬೋದು, ಯಾವುದೇ ರೀತಿ ಉಪಯೋಗಕ್ಕೆ ಆಗಲಿಲ್ಲ. ಮುಂದಾದರೂ ನಾವೆಲ್ಲ ಒಟ್ಟಾಗಿ ನಮ್ಮ ಜನಾಂಗದವರೆಲ್ಲ ಸೇರಿಕೊಂಡು ಒಂದು ಒಟ್ಟಾಗಿ ಏನೋ ಒಂದು ಮುಂದೆ ನಮ್ಮ ಯಡಿಯೂರಪ್ಪ ಸರ್ ಅವ್ರಿಗೆ ಒಂದು ಮನವಿ ಕೊಡ್ಬೇಕು ಅಂದ್ಕೊಂಡಿದ್ದೀವಿ. ಅವ್ರ ಬಗ್ಗೆ ಭಾಳ ವಿಶ್ವಾಸ ಇಟ್ಕೊಂಡಿದ್ದೀವಿ. ನಮ್ಮ ಜನಾಂಗದವ್ರನ್ನ ಒಂದು ಪರಿಶಿಷ್ಟ ಜಾತಿಗೆ ಸೇರಿಸ್ತೀವಿ ಅಂತ ಸೇರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನಮಸ್ತೆ. ಕರ್ನಾಟಕ ರಾಜ್ಯ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ದೀಪಕ್ ಮಾತಾಡ್ತಾ ಇರೋದು. ಇವತ್ತು ಮಾಚಿದೇವ ಜಯಂತಿ ಫೆಬ್ರವರಿ 1 ಕರ್ನಾಟಕ ಸರ್ಕಾರದ ವತಿಯಿಂದ ಆಚರಿಸುತ್ತಿದ್ದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಎಲ್ಲ ನಮ್ಮ ಎಲ್ಲ ಕುಲದವರು ಎಲ್ಲ ರಾಜ್ಯದ ಎಲ್ಲ ಮೂಲೆಯಿಂದಲೂ ರವೀಂದ್ರ ಕಲಾಕ್ಷೇತ್ರಕ್ಕೆ ಆಗಮಿಸಿ ಆ ಜಯಂತಿಯನ್ನು ಯಶಸ್ವಿಗೊಳಿಸಬೇಕು ಎಲ್ಲರನ್ನು ಕೇಳ್ಕೊತಾ ಇದ್ದೀನಿ. ಇವತ್ತು ಅಲ್ಲಿ ಆಲ್ರೆಡಿ ನಾವು ಮಾತಾಡಿರೋದ್ರಿಂದ ನಮ್ದು ಏನು ಕೊನೆಗೆ ನಾವೇನು ಜಾತಿ ನಿಂದನೆ ಅಂತ ಏನು ಹೇಳ್ತಾ ಇದ್ದೀವಿ ಅದನ್ನು ಅವತ್ತು ಯಡಿಯೂರಪ್ಪ ಸರು ಅದನ್ನು ಅಮೆಂಡ್ಮೆಂಟ್ಗೆ ಓಕೆ ಅವತ್ತು ಮಾಡಲೇಬೇಕು, ಅದಾಗ 1 ತಿಂಗಳಲ್ಲಿ ನಮ್ಗೆ ಅಮೆಂಡ್ಮೆಂಟ್ ಲೆಟ್ರ್ ಸಿಗಲೇಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಅವತ್ತು ನಾವು ಅದನ್ನು ಕೊಟ್ಟಿದ್ದೀವಿ. ಮುಂದೆನೂ ಅದು ಅದಾದಮೇಲೂ ಅಮೆಂಡ್ಮೆಂಟ್ ಆದಮೇಲೂ ಜಾತಿ ನಿಂದನೆ ಏನಾದರೂ ನಮ್ಗೆ ಆದರೆ ಅದನ್ನು ನಾವು ಹೋರಾಟ ಮಾಡಿ ಅದನ್ನು ನಮ್ಗೆ ಸರಿ ಮಾಡ್ಕೊಳ್ಳೋದು ಹೆಂಗೆ ಅಂತ ನಮ್ಗೆ ಗೊತ್ತಿದೆ. ನಾವು ಯಾಕೆಂದರೆ ಸಮಾಜದ ತೊಳೆಯೋರಿಗೆ ನಮಗೆ ಈ ವಿಷಯನ ಕ್ಲೀನ್ ಮಾಡೋದ್ರಲ್ಲಿ ದೊಡ್ಡ ವಿಷಯ ಅಲ್ಲ. ಸೊ ಅದನ್ನು ಉಗ್ರ ಹೋರಾಟವಾಗಿ ನಾವು ಅದನ್ನು ರೂಪಿಸ್ತೀವಿ ಅಂತ ನಾನು ಇಷ್ಟು ಹೇಳ್ತಾ ತಿಳಿಸ್ತಾ ಇದ್ದೀನಿ.